ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾರುವುದು ಎಲ್ಲೋ ಹುಳು ಮಾನವ ಇದನ್ನು ತಿಳಿದುಕೊಳ್ಳ ಮೂಡ. ಓ ಮಗುವೆ, ನಡೆದದ್ದೆಲ್ಲ ವಿಧಿ ಆಟ ಅಮ್ಮ. ಅದರಿಂದ ಕೆಟ್ಟದ್ದು ನಿನ್ನ ಮತಿಯಮ್ಮ, ನಡೆದದ್ದೆಲ್ಲ ಸಂಚು. ಇನ್ನು ನಿನಗೆ ಗತಿ ಆಚಾಮುಂಡಿಯಮ್ಮ. ವೀರಭದ್ರ ನಾನು, ಕೈ ಮುಗಿಯಮ್ಮ. ಹುಚ್ಚಬಾಯಿ, ಇನ್ನೊಂದು ಪದ ನಿನ್ ಬಾಯಿಂದ ಬಂತು ಅಂದ್ರೆ ನಾಲ್ಗೆ ಸಿಗದೆ ಹಾಕ್ಬಿಡ್ತೀನಿ. ಹುಚ್ಚಬಾಯಿ, ಕುತ್ಕೊಳ್ಳ. ಎಲ್ಲಿಗೆ ಬಂದು ಏನಾಟ ಆಡ್ತಾ ಇದ್ಯಾ? ನೀನೇನು ದೊಡ್ಡ ಯಕ್ಷಗಾನ ಕಲಾವಿದ ಅನ್ಕೊಂಡ್ಬಿಟ್ಟಿಯಾ ಕುಣ್ಕೊಂಡು ಆಡೋದಕ್ಕೆ? ನಿನ್ನ ಮೊದಲು ಮಂಟಪ ಕ್ಯಾಮರಾ ಬಿಟ್ಟವನು. ನಿನಗೆ ಇಂಥ ವಿಶೇಷಕ್ಕೆಲ್ಲ ಬರಬಾರ್ದು ಅಂತ ಹೇಳಿದ್ದೆ ತಾನೇ? ನಿನಗೊಂದು ನಿಮಿಷ ಟೈಮ್ ಕೊಡ್ತೀನಿ, ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಕೊಂದಾಕ್ಬಿಡ್ತೀನಿ ಮಗನೇ. ಮರ್ಯಾದಿಂದ ನೀನೇ ಇಲ್ಲಿಂದ ತೊಳಗ್ಬಿಡು. ಏಯ್, ನಾನು ಹೇಳದ್ಮೇಲೆ ಮುಗೀತು, ಮುಚ್ಕೊಂಡಿರ್ಬೇಕು. ಇಡೋ ಫೋನು. ಏಯ್, ಇಡಲಿ, ಇಡು ಅಂದ್ರೆ ತಾನೇ ಇಡ. ಓ, ಇದೇನಿದು ಗಾಳಿ ಇಳಿದ್ಬಿಡಂಗದೆ? ಸರಿ, ಗಂಡು ಹೆಣ್ಗೆ ಆಶೀರ್ವಾದ ಮಾಡದ್ನ? ಈಗ ಆಯ್ತಪ್ಪ, ಮಾಡ್ತೇನೆ. ಆದಷ್ಟು ಬೇಗ ಮಾಡಿಸು. ಮೊದಲು ಊಟ ಮಾಡ್ಕೊಂಡು ಇಲ್ಲಿಂದ ತೊಲಗ ಕೇಳು. ಏನಪ್ಪ ವೀರಭದ್ರ ಹೀಗೆಲ್ಲ ಮಾತಾಡ್ಬಿಟ್ಟಿಲ್ಲ? ಅಕ್ಕ, ನಾನು ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮಾತಾಡಿದ್ದು ನಾನಲ್ಲ, ಆ ವೀರಭದ್ರ ಸ್ವಾಮಿ. ಅವನು ಹೇಳಿದ್ ಕೇಳಿದ್ರೆ ಅದರಿಂದ ನಿಮಗೂ ಒಳ್ಳೇದು, ನಿಮ್ಮನೆಯವ್ರಿಗೂ ಒಳ್ಳೇದು. ಜೋಪಾನಾಗಿರಕ್ಕ ಅಷ್ಟೇ. ಅದನ್ನೆಲ್ಲ ನಾವು ನೋಡ್ಕೋತೀವಿ. ಮೊದಲು ಅವನ ಕೆಲಸ ಮುಗಿಸ್ಕೊಂಡು ಹೋಗ ಕೇಳು. ಊಟ ಮಾಡ್ಕೊಂಡು ಇಲ್ಲಿಂದ ಬೇಗ ಹೋಗ ಕೇಳಿದೆ. ತಗೊಳಪ್ಪ, ಬರ್ತೀನಕ್ಕ. ಈಗ ಗೊತ್ತಾಯ್ತಾ ಇವನ್ನ ಕರೆಯೋದಕ್ಕೆ ನಾವ್ ಯಾಕೆ ಹಿಂದೆ ಮುಂದೆ ನೋಡ್ತೀವಿ ಅಂತ? ಅಲ್ಲಪ್ಪ, ಅವನ್ ಮೈ ಮೇಲೆ ಸ್ವಾಮಿ ವೀರಭದ್ರ ಬಂದವನು ಕಣು. ನೀನೇನಮ್ಮ, ನೀನು ಅವನ್ ಮೈ ಮೇಲೆ ವೀರಭದ್ರ ಬರ್ತಾನೆ ಅಂತ ಹೇಳ್ತಾ ಇದ್ಯಲ್ಲ? ಅವನು ಸುಮ್ ಸುಮ್ನೆ ದೇವ್ರು ಬರ್ತದೆ ಅಂತ ಊರವ್ರಿಗೆಲ್ಲ ಹೇಳ್ಕೊಂಡು ಸುಳ್ಳು ಸುಳ್ಳು ಹೇಳ್ಕೊಂಡು ಓಡಾಡ್ತಾವನೆ. ಮೈ ಮೇಲೆ ವೀರಭದ್ರ ಬಂದ, ದೇವ್ರು ಬಂದ ಅಂತ ಓಡಾಡ್ಕೊಂಡು ಮಾವ ಅನ್ನೋ ಮರ್ಯಾದೆಯಿಂದ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಎಷ್ಟು ಜನ ದೊಡ್ಡ ದೊಡ್ಡ ಮನುಷ್ಯರು ಬಂದು ಹೋಗ್ತಾ ಇದಾರೆ. ಇವನ್ ಬಂದ್ ಏನ್ ಮಾಡ್ದ? ಯಾರಾದ್ರೂ ಮದುವೆ ಮನೆಗೆ ಬಂದ ಈ ತರ ಮಾಡ್ತಾರ? ಅಲ್ಲಪ್ಪ, ಅವನ್ಗೆ ಅಂತ ಹೊಸ ಬಟ್ಟೆ ತಂದಿದ್ದೀನಿ, ಅದನ್ ಕೊಟ್ರೆ ಅವನ್ ತಗೊಂಡು ಊಟ ಮಾಡ್ಕೊಂಡು ಹೊರಟ್ಬಿಡ್ತಾನ ಕಣು. ಅಮ್ಮ, ಅದನ್ನೆಲ್ಲ ಈಗ ಕೊಡಕ್ ಆಗೋದಿಲ್ಲ, ಅದನ್ನೆಲ್ಲ ಬೀರಲ್ಲಿ ಇಟ್ಟು ಬೀಗ ಹಾಕ್ಬಿಟ್ಟು ಬಂದಿದ್ದೀನಿ. ಮುಂದೆ ಯಾವ್ದಾದ್ರು ಏನಾದ್ರು ಕಾರ್ಯಕ್ರಮ ಗಿರಿಕ್ರಮ ಅಂತ ಮಾಡ್ತೀವಲ್ಲ, ಹಾಕೊಳ್ಳೋಣ. ಮೊದ್ಲು ಊಟ ಮಾಡ್ಕೊಂಡು ಹೋಗಿ ಕೇಳಿ. ಮತ್ತೆ ಇದೇ ತರ ಕುಣಿದು ನಾಟಕ ಮಾಡಿದ್ರೆ ನಾನೇನು ಅಂತ ತೋರಿಸ್ಬೇಕಾಗತ್ತೆ. ಸರಿ ಸರಿ ಕಣಪ್ಪ, ಆಯ್ತು, ಎಲ್ಲರೂ ನಡೀರಮ್ಮ. ಹೋಗ್ರಪ್ಪ ನೀವು. ರಂಗ, ಅಣ್ಣ, ಅಣ್ಣ, ಏನೋ ಮಾಡ್ತಾ ಇದ್ಯಾ? ಜುಟ್ಟು ಇಟ್ಕೊಂಡು ರುಬ್ಬಾಗುಂಟರ ತಿರ್ಸಾಕ್ಬಿಟ್ರಣ. ಈಗ ಗೊತ್ತಾಯ್ತಾ ನಮ್ಮ ಮಾವ ಎಂತವನು ಅಂತ? ಆಗಿದ್ದಾಯ್ತು, ನಡಿ ಊಟ ಮಾಡ್ಕೊಂಡು ಹೋಗು. ನಡಿಯ ನಡಿಯ.
ಸರ್ ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಯ್ತು ಸರ್. ನಿಮ್ಮ ಕೈ ಬರಹ ಅಂದ್ರೆ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆಯಲ್ಲ ಸರ್. ಹೌದು, ಯಾಕಪ್ಪ? ಏನಿಲ್ಲ ಸರ್, ನಮ್ಮಣ್ಣವ್ರ ಫಂಕ್ಷನ್ ಗೆ ಯಾವಾಗ್ಲೂ ಒಬ್ಬ ಬಂದು ಈ ಮೂವಿ ಬರ್ಕೊಡ್ತಾ ಇದೆ ಸರ್. ಇವತ್ತು ಅವನು ಪತ್ತೆ ನಿಲ್ದಿರ ಆಗ್ಬಿಟ್ಟಿದಾನೆ. ಈಗ ಫೋನ್ ಮಾಡಿ ಹೇಳ್ತಿದ್ದೇನೆ ಸರ್ ನಾನು ಬರೋಕ್ಕಾಗಲ್ಲ ಅಂತ ಗೂಬೆ ಮುಂಡೋದು. ಅದಕ್ಕೆ ತಾವೊಂದ್ ಸ್ವಲ್ಪ ಈ ವಿಚಾರದಲ್ಲಿ ಸಹಾಯ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಬೇಡಪ್ಪ, ಅದೆಲ್ಲ ನಮ್ಗೆ ಅಭ್ಯಾಸ ಇಲ್ಲ. ಇದ್ರಲ್ಲಿ ಅಭ್ಯಾಸ ಏನು ಬಂತು ಸರ್, ಒಬ್ಬ ಹೆಸರು ಅಮೌಂಟ್ ಹೇಳ್ತಿರ್ತಾನೆ, ಅದನ್ನ ನೀವು ಬರ್ಕೊಡೋದು ಅಷ್ಟೇ ಸರ್. ಇಲ್ಲ ಇವ್ರೆ, ಅದೆಲ್ಲ ಸರಿ ಹೋಗೋದಿಲ್ಲ. ಬೇಡ ಸರ್, ಹಂಗ ಹೇಳ್ಬಿಡಿ ಸರ್, ಒಂದು 10 ನಿಮಿಷ ಅಷ್ಟೇ ಸರ್. ಹೇಳ್ತಿದಾರಲ್ರಿ ಆಗಲ್ಲ ಅಂತ. ಶ್ರೀರಾಮ್ ಶ್ರೀರಾಮ್, ಒಂದು 10-15 ನಿಮಿಷ ಅಂತಾರೆ, ಬರ್ಕೊಟ್ ಬರ್ತೀನಿ. ಏನ್ ದೊಡ್ಡ ಮನ್ಸು ಸರ್, ಬನ್ನಿ ಸರ್, ಬೇಗ ಬಂದ್ಬಿಡ ರವಿ. ಇವನ್ ಎಲ್ಲಾರು ಹಸು ಕಂಡಿದ್ದಾರೆ, ಹೋಗ್ಬರ್ತಾನೆ ಮೇಡಮ್. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಸರ್. ಆಯ್ತು. ಏ ನೋಡಪ್ಪ, ಮುಯ್ ಬರಕ್ ಬೇಕು ಅಂದಿದ್ದಲ್ಲ, ಕರ್ಕೊಂಡ್ ಬಂದಿದ್ದೀನಿ. ನನಗ್ ಬೇರೆ ಕೆಲಸ ಇದೆ, ನಾನು ಹೋಗ್ತೀನಿ. ಮಿಕ್ಕಿದೆಲ್ಲ ನೀನ್ ನೋಡ್ಕೊ ಸರ್. ಮುಂದುವರಿಸಿ ಸರಿ. ಸರಿ ಸರಿ, ಆಯ್ತು ಸರ್. ತಗೊಳ್ಳಿ, ಪೆನ್ ತಗೊಳ್ಳಿ ಸರ್. ನನ್ನ ಹೆಸರೆಲ್ಲ ಹೇಳ್ತೀನಿ, ನೀವು ಟೋಟಲ್ ಎಲ್ಲ ಬರ್ಕೊತಾ ಹೋಗಿ. ಸರಿ ಸರಿ, ಆಯ್ತು. ರಂಗೇಗೌಡರು, ಶ್ರೀನಗರ, 500 ರೂಪಾಯಿ. ಶ್ರೀನಿವಾಸ, ಪಾಂಡವಪುರ, 2000. ಶ್ರೀನಿವಾಸ, ಪಾಂಡವಪುರ. ಮಹೇಶ್, ಮಳವಳ್ಳಿ. ಮಹೇಶ್, ಮಳವಳ್ಳಿ. ಎಷ್ಟು? 2000. 2000. ಆಯ್ತು. ದುಡ್ಡು ಲೆಕ್ಕ ಹಾಕ್ತಿದ್ದೀನಿ, ನಿಂದೇನೋ, ತಡಿ ಬರ್ತೀನಿ. ಅರ್ಜೆಂಟಾ? ಹಾಂ, ತಡಿ ಬರ್ತೀನಿ, ಒಂದ್ ನಿಮಿಷ ಸರ್. ಬರೀತರಿ, ಒಂದ್ ನಿಮಿಷ ಊಟ ಬರ್ತೀನಿ, ಟೋಟಲ್ ಲೆಕ್ಕ ಹಾಕ್ಬೋದು. ಆಯ್ತಾಯ್ತು, ಒಂದ್ 5 ನಿಮಿಷದಲ್ಲಿ ಬರ್ತೀನಿ. ಬೇಗ ಬರ್ತೀರಲ್ಲ? ಬೇಗ ಬಂದು ಬರ್ತೀನಿ ಸರ್. ಆಯ್ತಾಯ್ತು. ಅಲೋ ಇರಪ್ಪ, ಬರ್ತಾ ಇದ್ದೀನಿ, ಅಲ್ಲೇ ಇರು, ಬಂದೆ. ಜನನಿ, ಏಕೆ, ಏನಾಯ್ತು? ಏನಿಲ್ಲ ನೋಡಿ, ನನ್ ಸೊಸೆ ಹೇಗಿದ್ದಾಳೆ? ಸೂಪರ್ ಆಗಿದ್ದಾಳೆ, ಅದ್ರಲ್ಲೂ ನೀವು ಕೊಡ್ಸಿರೋ ಸೀರೆಯಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಅಯ್ಯೋ, ನಮ್ಮನೆ ಸೊಸೆ ತಾನೇ ಸೀರೆ ಕೊಡ್ಸೋದು ಬಿಡು. ನನ್ನ ಮಗ ಇದಾನಲ್ಲ, ಥೇಟ್ ಅವ್ರ ಅಪ್ಪನ ತರನೇ, ನಾನೇನ್ ಹೇಳ್ತೀನೋ ಅದನ್ನೇ ಪಾಲಿಸ್ತಾನೆ. ಏ, ನೀವು ಸಾಕಿರೋದ ಆತರ ಅತ್ತಿಗೆ? ಎಲ್ರಿಗೂ ಈ ತರ ಮಗ ಸಿಗ್ತಾನಾ? ಏ, ತಾಂಬೂಲ ಹಾಕ್ತೇನೆ. ಅಯ್ಯೋ ಅತ್ತಿಗೆ, ಯಾವತ್ತಾದ್ರೂ ನಾನು ನಿಮ್ ಮುಂದೆ ತಾಂಬೂಲ ತಿಂದಿದ್ದೀನಾ? ಆಹಾ, ನೀನಿದೆಯಲ್ಲ ನೀನು. ಜನನಿ, ಆರಾಮಾಗಿದ್ಯಾ ತಾನೆ? ಹಾ, ಐ ಆಮ್ ಓಕೆ. ಪಾಯಸ ಬಡ್ಸಿದ್ದಾರೆ, ಸ್ವಲ್ಪ ತಗೋ. ಏನ್ ಮಾವ, ಎಲ್ರ ಮುಂದೆ ತಲೆ ಎತ್ ನೋಡಕ್ ಎದ್ರಕೊಳ್ತಿದ್ದಾರೆ ಅನ್ಸತ್ತೆ. ಸುಮ್ನೆ ತಲೆ ಕೆಡ್ಸ್ಕೊಬೇಡ, ಕಾಲ್ ಎಳಿತಾ ಇದಾರೆ ಅವರು. ಏನೇ ಇದು, ಏನ್ ಹೇಳಿದ್ರು ಸುಮ್ನೆ ಇದಾರೆ? ಮಾತಾಡ್ಬೇಕಾಗಿರೋದ್ನ ಪೃಥ್ವಿ ಮಾವನ್ ಜೊತೆ ಮಾತಾಡ್ಕೊಂಡು ಸರಿ ಮಾಡ್ಕೋತಾರೆ ಬಿಡು. ಏನ್ರ ನಿಮ್ಮಿಬ್ರದು, ಏನೇನ ಮಾತಾಡ್ತಾ ಇದಾರಲ್ಲ? ಇವಾಗ ನಮ್ಮಿಂದ ಮಾತಾಡಕ್ ಅಷ್ಟೇ ಅಲ್ವಾ ಆಗೋದು, ಬೇರೆ ಏನ್ ಮಾಡಕ್ಕಾಗುತ್ತೆ? ಏನಂದೆ? ಏನಿಲ್ಲ, ಮಾತಾಡ್ತಾ ಇದೀವ್ ಅಷ್ಟೇ. ಮಾತಾಡು ಮಾತಾಡು ಮಾವ, ಸ್ವಲ್ಪ ಸ್ವೀಟ್ ಆದ್ರೂ ತಿನ್ಸು.